ಯದ್ಯಪಿ ಅದು ನಡೆದಿಲ್ಲ. ಮೊಲಕ್ಕೆ ಕೋಡುಂಟು ಅಂತ ಹೇಳು ಅಂತ ದೇವರು ನಮ್ಮ ಹತ್ರ ಹೇಳಿಸ್ತಾ ಇದ್ದಾನೆ. ಹೇಳು ನೀನು ಮೊಲಕ್ಕೆ ಕೋಡುಂಟು ಅಂತ ಹೇಳು. ಆವಾಗ ನಾವು ಹಿಂದೆ ಮುಂದೆ ನೋಡ್ತೇವೆ, ಅಯ್ಯೋ ಮೊಲಕ್ಕೆ ಕೋಡಿಲ್ಲದಿರುವಾಗ ಹೇಗೆ ಉಂಟು ಅಂತ ಹೇಳಿ. ಅದು ಉಸಾಬರಿ ನಿನಗೆ ಯಾಕೆ ಹೇಳು ಅಂತ ಹೇಳಿದ ದೇವರಿದ್ದಾನಲ್ಲ, ಹೇಳೋದು ನಿನ್ನ ಕೆಲಸ, ಹೇಳು ಮೊಲಕ್ಕೆ ಕೋಡುಂಟು ಅಂತ. ಸರಿ ಮೊಲಕ್ಕೆ ಕೋಡು ಉಂಟು ಅಂತ ನಾನು ಸಭೆಯಲ್ಲಿ ಘೋಷಣೆ ಮಾಡಿದೆ. ಜನಗಳು ನಗಲಿಕ್ಕೆ ಶುರು ಮಾಡಿದ್ರು. ಈ ಸ್ವಾಮಿಗಳಿಗೆ ಹುಚ್ಚು ಯಾವಾಗ ಶುರುವಾದದ್ದಪ್ಪ, ಮೊಲಕ್ಕೆ ಕೋಡು ಇಲ್ಲದಿರುವಾಗ ಉಂಟು ಅಂತ ಶುರು ಮಾಡಿದೆ. ನಾನು ಕೃಷ್ಣನ ಹತ್ರ ಹೇಳಿದೆ, ಕೃಷ್ಣ ಹೇಗೆ ಮಾಡ್ತಾರೆ, ಕೃಷ್ಣ ಮೊಲವನ್ನು ತಂದ ಕೋಡನ್ನು ತೋರಿಸಿದ, ಚಪ್ಪೆ ಸಭೆ. ಹಾಗಾದರೆ ಯಾರು ಇಲ್ಲದಿದ್ದದ್ದನ್ನು ಉಂಟು ಅಂತ ನಮ್ಮ ಹತ್ರ ಹೇಳಿಸ್ತಾನೋ ಅದಕ್ಕೆ ಅವನೇ ಜವಾಬ್ದಾರ. ಆದ್ದರಿಂದ ಕೃಷ್ಣ ಹೇಳ್ತಾನೋ ಶಾಸ್ತ್ರದ ಮಾತು, ಅದರ ಮೇಲೆ ಮತ್ತೆ ಹಿಂದೆ ಮುಂದೆ ಇಲ್ಲ. ಅದಕ್ಕಲ್ವೋ ಧರ್ಮರಾಜನಿಗೆ ನರಕಾದದ್ದು, ಯಾಕೆ ಕೃಷ್ಣ ಹೇಳಿದ ಅಶ್ವತ್ಥಾಮ ಸತ್ತ ಅಂತ ಹೇಳೋ ಅಂದ. ಒಂದು ವೇಳೆ ತಟ್ಟನೆ ಅಶ್ವತ್ಥಾಮ ಸತ್ತ ಅಂತ ಅಂದಿದ್ರೆ ಅಶ್ವತ್ಥಾಮನ ಹೆಣವನ್ನು ತಂದು ತೋರಿಸ್ತಿದ್ದ, ಕೂಡಲೇ ಅಶ್ವತ್ಥಾಮನ ಪ್ರಾಣ ಹೋಗ್ತಿತ್ತು. ಕೌರವರ ಪಕ್ಷದಲ್ಲಿ ಒಂದು ತಲೆ ಕಮ್ಮಿ ಆಗುತ್ತಿತ್ತು, ಧರ್ಮರಾಜನಿಗೆ ತಲೆ ಇಲ್ಲ, ಏನು ಮಾಡೋಣ. ತಕ್ಷಣ ಅನ್ನಬೇಕಿತ್ತು ಅಶ್ವತ್ಥಾಮ ಸತ್ತ ಅಂತ ಹೇಳು ಅಂತ ಕೃಷ್ಣ ಅಂದ ಕೂಡಲೇ ಅಶ್ವತ್ಥಾಮ ಸತ್ತ ಅಂತಂದಿದ್ದರೆ ಯಾರಾದರೂ ಬಂದು ಕೇಳ್ತಾರಲ್ಲ ಧರ್ಮರಾಜನಲ್ಲಿ, ಅಲ್ಲ ಅಶ್ವತ್ಥಾಮ ಸತ್ತನು ಅಂದ. ಕೃಷ್ಣ ನೋಡು ಪ್ರಶ್ನೆ ಕೇಳ್ತಾ ಇದ್ದಾರೆ. ಕೃಷ್ಣ ತಕ್ಷಣ ಅಶ್ವತ್ಥಾಮನ ಹೆಣ ಅಂತಂದು ತೋರಿಸ್ತಾನೆ. ಆಗಿ ಹೋಯ್ತು ತೀರ್ಮಾನ. ನಮಗೆ ವಿಶ್ವಾಸ ಇಲ್ಲ. ಧರ್ಮ ಉಂಟೊಬ್ಬನದಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣ ಇಲ್ಲ, ಇದೇ ಅರ್ಥ ಅದಕ್ಕೆ. ನಾವು ಧಾರ್ಮಿಕರು 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 ಅಂತೇರಿ, ದೇವರ ಮಾತಲ್ಲಿ ನಮಗೆ ಮಾತ್ರ ನಂಬಿಕೆ ಇಲ್ಲ. ಎಂತಹ ಧಾರ್ಮಿಕರು ಇದು, ಇದನ್ನು ಏನು ಅಂತ ಧಾರ್ಮಿಕರು ಅಂತ ಕರೀತಾರೆ. ಆವಾಗ ತಮಾಷೆ ಮಾಡತಕ್ಕಂಥ ಮಾತು ಬಂದದ್ದು. ಆದ್ದರಿಂದ ಭೀಮಸೇನನ ಕ್ರಮ ಏನು ಅಂತಂದ್ರೆ, ಹೋಗು ಅವನನ್ನು ಕೊಲ್ಲು. ಯಾರೋ ಅಂದ್ರು, ಭೀಮಸೇನ ನಿನಗೆ ಸ್ವಯಂ ತಾಕತ್ತಿರುವಾಗ ನೀನೇ ಹೋಗಿ ಕೊಲ್ಲದೆ ಮತ್ತೆ ಅವನನ್ನು ಕಳಿಸ್ತಿಯಲ್ಲ, ಏನು ಬಲ ಇಲ್ಲದವರಂತೆ ಮಾಡ್ತಿಯಲ್ಲ, ನನಗೆ ಗೊತ್ತಿಲ್ಲ, ಕೃಷ್ಣನ ಹತ್ರ ಕೇಳು. ಕೃಷ್ಣ ಹೇಳಿದ್ದಾನೆ ನಾನು ಮಾಡುವುದು, ನಾನು ರುಜು. ರುಜು ಅಂದ್ರೆ ಏನು, ದೇವರು ಹೇಳಿದಂತೆ ಮಾಡತಕ್ಕಂಥ ವ್ಯಕ್ತಿಯನ್ನು ರುಜುಗಳು ಅಂತ ಕರೀತಾರೆ. ಆ ದೃಷ್ಟಿಯಿಂದ ಭೀಮಸೇನನ ದಾರಿ ದ್ರೌಪದಿದ್ದು. ಕೃಷ್ಣ ಅಂದಿದ್ದಾನೆ, ಕೃಷ್ಣ ಶಾಸ್ತ್ರದಲ್ಲಿ ಹೇಳಿದ್ದಾನೆ, ಶಾಸ್ತ್ರ ಹೇಳುತ್ತೆ ಏನಂತ, ಎಂತಹ ರುಜುವಾದರೂ ಆಗಲಿ, ಎಂತಹ ಬ್ರಹ್ಮ ಪದವಿಗೆ ಬರತಕ್ಕಂಥ ಹೆಣ್ಮಗಳೇ ಆಗಲಿ, ಅವಳು ತಾನು ಕ್ಷತ್ರಿಯಳಾಗಿ ಭೂಮಿಯಲ್ಲಿ ಹುಟ್ಟಿದರೆ, ಇಂತಹ ಒಂದು ವಾತಾವರಣದ ಮಧ್ಯದಲ್ಲಿ ತಾನು ಸಿಲುಕಿದಂತೆ ಮಾಡಿಕೊಂಡ್ರೆ, ಆವಾಗ ತನ್ನ ಮಾವನಿಂದ ಮೂರು ವರಗಳನ್ನು ಕೇಳಬಹುದು. ಇದು ರುಜುತ್ವಕ್ಕೆ ಹಾನಿ ಉಂಟು ಮಾಡುವುದಿಲ್ಲ, ಇದರಿಂದ ರುಜುತ್ವಕ್ಕೆ ಭಂಗ ಬರುವುದಿಲ್ಲ. ದೇವರ ಮಾತನ್ನು ನಡೆಸಿಕೊಡುವಿಕೆನೆ ರುಜು. ಆದ್ದರಿಂದ ಏನು ಮಾಡ್ತಾಳೆ, ವರ ಕೇಳಿದ್ಲು, ಆದರೂ ಮೂರು ವರ ಕೇಳುವುದಿಲ್ಲ, ಮತ್ತೆಷ್ಟು, ಒಂದೇ ವರ. ಈಗ ಒಂದು ಮಾತಂದ್ರಲ್ಲ, ಕುಟುಂಬ ಸಮೇತನಾಗಿ ಬದುಕಲಿ ಅಂತ ಕತೆ ಕೇಳಿದ್ದೀರಿಂದ ನನಗೂ ಧೈರ್ಯ ಉಂಟು, ಯಾಕೆಂದರೆ ನಾಳೆ ಪ್ರಶ್ನೆ ಉಂಟು, ಆದ್ದರಿಂದ ಎಲ್ಲರೂ ಕತೆ ಕೇಳಿದ್ದಾರೆ ಅಂತ ಖಾತ್ರಿ ಉಂಟು. ಕುಟುಂಬ ಸಮೇತನಾಗಿ ಬದುಕಲಿ ಅಂತ ಒಂದೇ ವರ ಅಲ್ಲೂ, ಅದೇ ರೀತಿಯಲ್ಲಿ ಏನು ಒಂದೇ ವರ ಕೇಳಿದಳು, ಏನು, ಸರಾಷ್ಟ್ರಸ್ಯ ಸಭ್ರಾತು ಧರ್ಮಜಸ್ಯ ವಿಮೋಕ್ಷಣಂ ವೌರೇ. ಮೂರು ವರ ಕೇಳ್ಬೋದಿತ್ತು, ಆದರೂ ಕೇಳಲಿಲ್ಲ. ರಾಷ್ಟ್ರದಿಂದ ಕೂಡಿದ, ಇಂದ್ರಪ್ರಸ್ಥದಿಂದ ಕೂಡಿದ, ಸಂಪತ್ತಿನಿಂದ ಕೂಡಿದ, ತಮ್ಮಂದಿರಿಂದ ಕೂಡಿದ ಧರ್ಮರಾಜನನ್ನು ಬಿಟ್ಟು ಬಿಡು ಎನ್ನತಕ್ಕಂಥ ಒಂದು ವರವನ್ನು ದ್ರೌಪದಿ ಕೇಳಿಕೊಂಡ್ಲು, ತನ್ನ ಬಗ್ಗೆ ಕೇಳಿಕೊಳ್ಳಿಲ್ಲ, ಎನ್ನನ್ನು ಬಿಟ್ಟು ಬಿಡು ಅಂತ ಕೇಳಿಕೊಳ್ಳಿಲ್ಲ. ಯಾಕೆ, ಪಾಂಡವರ ದಾಸಿತ್ವ ಬೇರೆನೇ, ಈಗ ದ್ರೌಪದಿಯ ದಾಸಿತ್ವ ಬೇರೆನೇ. ದ್ರೌಪದಿ ಮೊದಲೊಂದು ಮಾತಂದಿದ್ದಾಳೆ, ನನ್ನನ್ನು ದಾಸಿ ಅಂತ ಪ್ರತ್ಯೇಕ ಭಾವನೆಯಿಂದ ನೋಡಬೇಡ ಧೃತರಾಷ್ಟ್ರ, ಪಾಂಡವರೊಟ್ಟಿಗೆ ನನ್ನನ್ನು ಕೂಡಿಸು ಅಂತ ಅಂದಿದ್ರೂ ಕೂಡ ದ್ರೌಪದಿಯನ್ನು ಪ್ರತ್ಯೇಕಿಸಿದ್ದಾನೆ. ಆದರೂ ದ್ರೌಪದಿ ಎನ್ನನ್ನು ಬಿಟ್ಟು ಬಿಡು ಅಂತ ಕೇಳಲಿಲ್ಲ, ತನಗಾಗಿ ಕೇಳಲಿಲ್ಲ, ತನ್ನ ಸ್ವಾರ್ಥಕ್ಕೋಸ್ಕರ ಕೇಳಲಿಲ್ಲ, ಮತ್ತೆ ಪಾಂಡವರನ್ನು ಬಿಟ್ಟು ಬಿಡು. ಆದರೂ ಶಾಸ್ತ್ರಕಾರರಿಗೆ ಕಸಿಬಿಸಿ ಉಂಟೇ ಉಂಟು. ಏನಾದರೂ ಲೌಕಿಕವರ, ಅದು ಯಾರೋ ಕುರುಡನತ್ರ ಕೇಳುವುದು. ದ್ರೌಪದಿ ಅಂತಹ ಹೆಣ್ಮಗಳು ಯಾವುದೇ ಪ್ರಸಂಗದಲ್ಲಿ ಅವಳು ತನಗೋಸ್ಕರ ಒಂದು ಜುಜುಬಿ ವರವನ್ನು ಕೇಳಿದ್ದು ಅಂತಿಲ್ಲ. ದ್ರೌಪದಿ ಮಹಾಪತಿವ್ರತೆ, ಮಹಾ ರುಜು ಪತ್ನಿ, ಹಾಗಿರುವಾಗ ಇಂತಹ ದ್ರೌಪದಿ ಒಂದು ಕ್ಷುಲ್ಲಕ ವರವನ್ನು ಕೇಳಿದ್ರೋ ಅಂತಂದರೆ ಅದಕ್ಕಂತಾರೆ ಇದು ವರನೇ ಅಲ್ಲ. ಮತ್ತೆ ನ್ಯಾಯದಿಂದಾಗಿ ಧೃತರಾಷ್ಟ್ರನಿಗೆ ಹೋದದ್ದಿದ್ದರೆ ಅದನ್ನು ಹಿಂದೆ ಪಡ್ಕೊಳ್ಳುವುದಾದರೆ ಅವಾಗ ಅದನ್ನು ವರ ಅಂತ ಕರೀಬೇಕು. ಇದು ಅನ್ಯಾಯದಿಂದ ಹೋದದ್ದರಿಂದ, ನಿನ್ನೆ ನಾವು ಮಾತು ನೋಡಿದ್ದೇವೆ, ಅನ್ಯಾಯದಿಂದ ಯಾವುದು ಮತ್ತೊಬ್ಬರಿಗೆ ಸೇರುತ್ತೋ ಅದನ್ನು ಹಿಂದೆ ಪಡ್ಕೊಂಡ್ರೆ ಅದರಲ್ಲಿ ದತ್ತಾಪಹಾರ ವರದ ಪ್ರಶ್ನೆಯೇ ಏನಿಲ್ಲ. ಕಳ್ಳನ ಮನೆಯಲ್ಲಿ ಸಂಪತ್ತುಂಟು, ಅವನ ಮನೆಯಲ್ಲಿ ಉಂಟು ಅಂತ ಗೊತ್ತು.
ಕಳ್ಳನ ಮನೆ ಹೋಗಿ ನನಗೊಂದು ವರ ಕೊಡ್ತೀಯ, ಏನು ಆ ಸಂಪತ್ತು ಹಿಂದೆ ಕೊಡು, ಯಾರಾದರೂ ವರ ಕೊಡ್ತೀಯ ಅಂತ ಕೇಳ್ತಾರೆ. ಹೋಗ್ತಾರೆ, ಹಿಡ್ಕೊಂಡು ಬರ್ತಾರೆ. ಯಾಕೆ? ಅನ್ಯಾಯದಿಂದ ಪಡ್ಕೊಂಡು ಹೋದದ್ದವ ಅಲ್ವೋ. ಅದೇ ರೀತಿಯಲ್ಲಿ ಅನ್ಯಾಯದಿಂದ ಪಡ್ಕೊಂಡದ್ದರಿಂದ ಇದನ್ನು ಹಿಂದೆ ಪಡೆಯೋದುಂಟಲ್ಲ, ವರ ಅಲ್ಲ ಅಂತ ಶಾಸ್ತ್ರಕಾರರು ತೀರ್ಮಾನ ಕೊಡ್ತಾರೆ. ಇಲ್ಲದ್ರೆ ಸ್ವಲ್ಪ ನಮ್ಮ ನಿಮ್ಮಂಥವರಿಗೆ ಕಸಿವಿಸಿ ಅಲ್ವೋ. ದ್ರೌಪದಿಯನ್ನು ಮಹಾನ್ ಚೇತನ ಅಂತ, ದೊಡ್ಡ ಚೇತನ ಅಂತ ತಿಳ್ಕೊಳ್ಳತಕ್ಕಂಥ ಅನುಸಂಧಾನ ಇರತಕ್ಕಂಥ ನಾವು ಒಬ್ಬ ಧೃತರಾಷ್ಟ್ರನಲ್ಲಿ ಬೇಡ, ಹೋಗಿ ಹೋಗಿ ವಿದುರನಲ್ಲೋ ಪಾಂಡುವಿನಲ್ಲೋ ಕೇಳೋದೊಂದು ಬೇರೆ ವಿಚಾರ. ಯಾಕೆ? ಸ್ವಲ್ಪ ತೂಕದ ವ್ಯಕ್ತಿಗಳು ಧೃತರಾಷ್ಟ್ರ ಪೂರಾ ಜುಜುಬಿ ಅಂತ ಧೃತರಾಷ್ಟ್ರನಲ್ಲಿ ಹೋಗಿ ಲೌಕಿಕ ವರವನ್ನು ಕೇಳೋದು ತಂದಾಗ ನಮಗೆ ನಿಮಗೆ ಕಸಿವಿಸಿ ಅಲ್ವೋ. ಆದ್ರಿಂದ ಶಾಸ್ತ್ರಕಾರರಂದ್ರು ಇದು ವರವೇ ಅಲ್ಲ, ಮತ್ತೆ ಅನ್ಯಾಯದಿಂದ ಅಪಹಾರ ಮಾಡಿದ್ದನ್ನು ಹಿಂದೆ ತೆಗೆದುಕೊಂಡದ್ದು ಆರಕ್ಷಕರಂತೆ. ಆದ್ರಿಂದ ವರ ಕೇಳತಕ್ಕಂಥ ಪ್ರಸಂಗನೇ ಇಲ್ಲ ಅಂತ ತೀರ್ಮಾನ ಕೊಡ್ತಾ ಇದ್ದಾರೆ ಎಂಬಲ್ಲಿ ಇಂದಿನ ಮಾತನ್ನು ಕುರುಡ ವರ ಕೊಡುವವ ತುಂಬ ತಿಳಿದ ದ್ರೌಪದಿ ವರ ಕೇಳುವವಳು, ವರ ಬೇಡುವವಳು. ಕೊಡ್ಲಿಕ್ಕೆ ಇವನಲ್ಲಿ ಏನೂ ಇಲ್ಲ, ಆದ್ರಿಂದ ಏನು ಬೇಕೋ ಕೇಳು ಅಂತಾನೆ ದ್ರೌಪದಿ ಹತ್ರ. ಅವಳು ಇಂಥದ್ದೇ ಬೇಕು ಅಂತ ಗಟ್ಟಿಯಾಗಿ ಕೇಳಿದ್ರೆ ಕೊಡ್ಲಿಕ್ಕೆ ಧೃತರಾಷ್ಟ್ರನಲ್ಲಿ ಇಲ್ಲ. ಲೋಕದಲ್ಲಿ ಈಗ ನಾವು ವಿಪರೀತ ಕಾಣ್ತೇವಲ್ಲ, ದ್ವಾಪರ ಯುಗದಲ್ಲಿ ಕೊನೆಗೆ ಬೀಜ ಹಾಕಿದ್ದಾರೆ. ಆವಾಗಲೇ ಏನು ಮೇಲೆ ಕೂತಿರ್ತವನಿಗೆ ಲೆಕ್ಕ ಬರುವುದಿಲ್ಲ, ಮೇಲಧಿಕಾರಿಗೆ ಲೆಕ್ಕ ಬರುವುದಿಲ್ಲ. ನಮ್ಮಕ್ಕಿಂತ ನಂತರದಲ್ಲಿ ಅವ ಸೇರಿದವ ಕಚೇರಿಗೆ ಕೆಲಸಕ್ಕೆ. ಕಪ್ಪೆಯಂತೆ ಮೇಲೆ ಹಾರಿದ, ಕಪ್ಪೆಯಂತೆ ಮೇಲೆ ಹಾರಿದ ಅಂದರೆ ಮಧ್ಯದಲ್ಲಿದ್ದ ಕೆಲವು ಜಾಗಗಳಿಗೆ ಬರಲೇ ಇಲ್ಲ, ನೇರ ಮೇಲಕ್ಕೆ ಜಿಗಿದ. ಅವನಿಗೆ ಎರಡು ಕೂಡಿಸು ಮೂರು ಎಷ್ಟು ಅಂತ ಹೇಳಬೇಕಾದ್ರೆ ಕೆಳಗಿನ ಅಧಿಕಾರಿ ಹೇಳಬೇಕು ಎರಡು ಕೂಡಿಸು ಮೂರು ಇಷ್ಟು ಅಂತ. ಆದರೂ ಕೂಡ ಅವ ಅನುಗ್ರಹ, ಅವ ಇವನಿಗೆ ಸಂಬಳ ಕೊಡುವುದಂತೆ, ಇವ ಸಂಬಳ ಪಡೆಯುವುದಂತೆ. ಹೀಗೆ ಮುಂದೆ ಕಲಿಯುಗದಲ್ಲಿ ಆಗುತ್ತೆ ಎನ್ನುವುದನ್ನು ಆವಾಗಲೇ ಧೃತರಾಷ್ಟ್ರ ನಂದಿ ಹಾಕಿದ್ದ. ಧೃತರಾಷ್ಟ್ರ ದ್ರೌಪದಿಗೆ ವರ ಕೊಡುದು, ನಿನಗೆ ಏನು ಬೇಕಮ್ಮ ಕೇಳು ಅಂತ. ದ್ರೌಪದಿ ಅಂತಾಳೆ, ನನಗೆ ಬೇಕಿದ್ದನ್ನು ಕೊಡಲಿಕ್ಕೆ ನಿನ್ನಲ್ಲಿಲ್ಲ, ಇದ್ದದ್ದನ್ನು ಸುಧರಿಸಿಕೊ ಅಷ್ಟು ಸಾಕು ಅಂತಾಳೆ. ಆ ದೃಷ್ಟಿಯಿಂದಲೇ ಕಾಣುತ್ತೆ ಶಾಸ್ತ್ರಕಾರರೊಂದು ಮಾತಂದದ್ದು ಏನು ಅಂತ, ಮೂರೇ ವರ ಕೇಳಿದ್ರೆ ಸಾಕು, ನೂರು ವರ ಕೇಳಿದ್ರೆ ಅಲ್ಲಿ ಧೃತರಾಷ್ಟ್ರದಲ್ಲಿ ಏನಿಲ್ಲ ಕೊಡ್ಲಿಕ್ಕೆ. ಆ ದೃಷ್ಟಿಯಿಂದ ಪ್ರಾಯಶಃ ಕ್ಷತ್ರಿಯ ತ್ರಯ ಯತಃ ಮೂರೇ ವರ. ಆದರೂ ಕೂಡ ದ್ರೌಪದಿ ಮೂರು ವರ ಕೇಳಲಿಲ್ಲ. ಯದ್ಯಪಿ ನಿಯಮ ಏನು ನಿನ್ನೆ ನಾವು ನೋಡಿದೆವು ಮಾವನಿಂದ, ಯದ್ಯಪಿ ಕ್ರಮ ಏನು, ಗಂಡ ಮತ್ತೆ ಭಗವಂತ ಇಬ್ಬರಿಂದಲ್ಲದೆ ಮತ್ತೊಬ್ಬರಿಂದ ಕೇಳಬಾರದು, ಗಂಡ ದೇವರಿಂದ ಮಾತ್ರ ಕೇಳಬೇಕು. ಗಂಡ ಗಂಡನು ರುಜುವಾದರೆ ಲಕ್ಷ್ಮೀನಾರಾಯಣರಿಂದ ಮಾತ್ರ ವರ ಕೇಳಬೇಕು. ಹೆಂಡತಿಯು ಕೂಡ ರುಜುವಿನಂತೆ ಇರತಕ್ಕಂಥವಳು ಅಂತಾದರೆ ಗಂಡ ಮತ್ತೆ ಲಕ್ಷ್ಮೀನಾರಾಯಣ ಇವರ ಹತ್ರ ಮಾತ್ರ. ಭರ್ತು ವಿಷ್ಣೋಶ್ಚ ನ ಅನ್ಯಸ್ಮಾತ್ ವರ ಸ್ವೀಕಾರ ಇಷ್ಯತೆ ಅಂತ ಭಾರತಿ ರುಜುದಾರಿಯಲ್ಲಿರುವವಳು. ಆದ್ರಿಂದ ಎಷ್ಟು ಜನರತ್ರ ವರ ಕೇಳಬಹುದು, ಇಬ್ಬರತ್ರ ಮಾತ್ರ. ಲಕ್ಷ್ಮೀನಾರಾಯಣರನ್ನು ಒಟ್ಟಿಗಿಟ್ಟುಕೊಳ್ಬೇಕು, ಲಕ್ಷ್ಮೀನಾರಾಯಣನ್ನು ಪ್ರತ್ಯೇಕಿಸಬಾರದು, ಒಟ್ಟಿಗಿಟ್ಟುಕೊಳ್ಬೇಕು. ಆದ್ರಿಂದ ಲಕ್ಷ್ಮೀನಾರಾಯಣರು ಅದೊಂದು ಗುಂಪು, ಗಂಡ ಭೀಮಸೇನ ವಾಯುದೇವರು ಅದು ಅವನೊಬ್ಬ, ದ್ರೌಪದಿ ಭಾರತಿ ಭೀಮಸೇನನ ಪತ್ನಿ. ಅವಳಿಗೇನೋ ವರ ಕೇಳುವ ಪ್ರಸಂಗ ಬಂತು, ಅವಳಿಗೇನೋ ಬೇಕಾಗಿದೆ. ಬೇಕಾಗಿದ್ರೆ ಅವಳು ಯಾರತ್ರ ಕೇಳಬೇಕು? ಯಾರ್ಯಾರತ್ರನೂ ಕೇಳುವುದಲ್ಲ, ಗಂಡನ ಹತ್ರ ಕೇಳಬೇಕು, ಪತಿ ಹತ್ರ ಕೇಳಬೇಕು, ಇಲ್ಲ ಪತಿಯ ಪತಿ ಹತ್ರ ಕೇಳಬೇಕು, ಜಗತ್ಪತಿ ಹತ್ರ ಕೇಳಬೇಕು, ಲಕ್ಷ್ಮೀನಾರಾಯಣನಲ್ಲಿ ಕೇಳಬೇಕು. ಆದ್ರಿಂದ ಇದು ರುಜುಗಳಿಗಿರತಕ್ಕಂಥ ನಿಯಮ. ಆ ರುಜುಗಳು ಭೂಮಿಯಲ್ಲಿ ಅವತಾರ ತಾಳಿದ್ರೆ ಆವಾಗ ಮತ್ತೊಂದು ಸೇರಿಸಿದ್ರಲ್ಲಿ ಯಾರತ್ರ, ಶ್ವಶುರಾತ್ ಐಹಿಕ ವರಾಹ ತ್ರಯ ಯತಃ. ಮತ್ತೆ ಮಾವನಿಂದ ಆಧ್ಯಾತ್ಮಿಕವಾಗಿ ಕೇಳಿದ್ರೆ ಏನು ಕೊಟ್ಟನು ಮಾವ? ಅದಕ್ಕೋದ್ರ ಮಾವ ಕೊಡುವುದಾದ್ರೆ ಇದು ಪ್ರಾಯಶಃ ಲೋಕದಲ್ಲಿಯೂ ಕೂಡ ಒಂದು ನಿಯಮವೇ ಏನು, ದ್ರೌಪದಿ ಒಂದು ನಿಯಮ ಹಾಕಿದಳು, ನನ್ನ ಮಾವ ಇದ್ದಾನೆ ಅಂತೇಳಿ ಈ ಸೊಸೆ ಖುಷಿ ಬಂದಂತೆ ಮಾವನಲ್ಲಿ ಕೇಳುವುದಲ್ಲ. ಮಾವನಲ್ಲಿ ಕೇಳುವುದಕ್ಕೂ ಕೂಡ ಒಂದು ಇತಿಮಿತಿ ಉಂಟು, ಇಷ್ಟೇ ಕೇಳಬೇಕು ಇಷ್ಟೇ ಕೇಳಬೇಕು, ಅದು ಕೊಡಿ ನನಗೆ ಇದು ಕೊಡಿ, ಒಂದು ಗಂಡನ ಮೂಲಕ ಕೇಳಿಸುವುದು, ಇಲ್ಲ ತಾನೇ ಹೋಗಿ ಕೇಳುವುದು ಅದು ಕೊಡಿ. ಮಾವನನ್ನು ಹಾಗೆಲ್ಲ ಪೀಡಿಸಬಾರದು ಸೊಸೆಯಾದವಳು ಅಂತ ಪ್ರಾಯಶಃ ದ್ರೌಪದಿ ಸಮಾಜಕ್ಕೊಂದು ಆದರ್ಶ ತೋರಿಸಿಕೊಡ್ತಾ ಇದ್ದಾಳು. ಏನಂತ ಇದ್ದಾಳೆ ದ್ರೌಪದಿ? ಮೂರು ವರ ಕೇಳಲಿಕ್ಕೆ ಅಧಿಕಾರ ಇದ್ರೂ ಕೂಡ ಶಾಸ್ತ್ರ ಮೂರು ವರ, ಧರ್ಮಶಾಸ್ತ್ರ ಮೂರು ವರ ಕೇಳಲಿಕ್ಕೆ ಅನುಮತಿ ಕೊಟ್ಟರೂ ಕೂಡ, ಯಾವುದು ಲೌಕಿಕ ವಿಷಯದಲ್ಲಿ ಅನುಮತಿ ಕೊಟ್ಟರೂ ಕೂಡ, ದ್ರೌಪದಿ ಒಂದೇ ವರ ಕೇಳಿದ್ಳು. ಏನದು? ಸರಾಷ್ಟ್ರಸ್ಯ ಸಭ್ರಾತುಹು ಧರ್ಮಜಸ್ಯ ವಿಮೋಕ್ಷಣ. ನನ್ನನ್ನು ಬಿಡುಗಡೆ ಮಾಡು ಅಂತ ಕೇಳಲಿಲ್ಲ. ಯದ್ಯಪಿ ನಾವು ಎಣಿಸಬಹುದು
ದ್ರೌಪದಿ ತನಗಾಗಿ ವರ ಕೇಳಲಿಲ್ಲ, ತನ್ನ ಗಂಡಂದಿರಿಗೆ ಹೋಗಿ ವರ ಕೇಳಿದಳು. ತನ್ನ ಗಂಡಂದಿರನ್ನು ದಾಸ್ಯ ಭಾವದಿಂದ ಬಿಡಿಸಿದಳು ದ್ರೌಪದಿ, ಧರ್ಮರಾಜನನ್ನು ದಾಸ್ಯ ಭಾವದಿಂದ ಬಿಡಿಸಿದಳು, ಎನ್ನನ್ನು ದಾಸ್ಯ ಭಾವದಿಂದ ಬಿಡು ಅಂತ ದ್ರೌಪದಿ ಕೇಳಲಿಲ್ಲ. ನಾವು ಎಣಿಸಬಹುದು ಏನು, ಗಂಡನನ್ನು ಬಿಡು ಅಂತ ಕೇಳಿದ್ರೆ ದ್ರೌಪದಿಗೂ ದಾಸ್ಯ ಭಾವದಿಂದ ಬಿಡುಗಡೆ ಬಂತು ಅಂತ ನಾವು ಎಣಿಸಬಹುದು. ಇಲ್ಲ, ಯಾಕೆ, ದ್ರೌಪದಿಗೆ ಬೇರೆ ರೀತಿಯದ್ದೇ ತರಬೇತಿ ಮಾಡ್ತಾ ಇದ್ದಾನೆ ದುರ್ಯೋಧನ. ಪಾಂಡವರಿಗೆ ಮಾಡಿದ ತರಬೇತಿ ದ್ರೌಪದಿಗಲ್ಲ. ಪಾಂಡವರನ್ನು ಯಾವ ರೀತಿ ನೋಡಿಕೊಂಡಿದ್ನ ಆ ರೀತಿ ದ್ರೌಪದಿಯನ್ನು ನೋಡಿಕೊಳ್ತಾ ಇಲ್ಲ. ಪಾಂಡವರಿಗೆ ಬಂದಿರತಕ್ಕಂಥ ದಾಸ್ಯ ಭಾವದಿಂದಲೇ ದ್ರೌಪದಿಗೆ ದಾಸ್ಯ ಭಾವ ಬಂದದ್ದಲ್ಲ. ಆದ್ರಿಂದ ದ್ರೌಪದಿಯ ಸಭೆಯಲ್ಲಿ ಒಂದು ಮಾತಂದಿದ್ದಾಳೆ, ನನ್ನನ್ನು ಪ್ರತ್ಯೇಕವಾಗಿ ನೋಡಿಕೊಳ್ಬೇಡ, ಪಾಂಡವರೊಟ್ಟಿಗೆ ನನ್ನನ್ನು ಇಡು ಅಂತ ಒಂದು ಮಾತಂದಿದ್ದಳು. ಆದ್ದರಿಂದ ಈಗ ಎನ್ನ ಗಂಡಂದಿರನ್ನು ಬಿಟ್ಟು ಬಿಡು ಅಂತ ಕೇಳಿದರೆ, ಎನ್ನ ಗಂಡಂದಿರನ್ನು ಬಿಟ್ಟು ಬಿಡು, ರಾಷ್ಟ್ರವನ್ನು ಬಿಟ್ಟು ಕೊಟ್ಟು ಬಿಡು ಅಂತ ಧೃತರಾಷ್ಟ್ರನಲ್ಲಿ ಕೇಳಿದರೆ ಅದು ತನ್ನ ಬಿಡುಗಡೆಗೆ ಕಾರಣ ಆಯಿತು ಅಂತ ಭಾವಿಸಬಾರದು. ದ್ರೌಪದಿಯ ಬಿಡುಗಡೆ ಅದರಲ್ಲಿ ಬರುವುದಿಲ್ಲ. ದ್ರೌಪದಿ ತನ್ನ ಬಿಡುಗಡೆ ಕೇಳಬೇಕಾದ್ರೆ ಪ್ರತ್ಯೇಕ ಕೇಳಬೇಕು, ಎನ್ನನ್ನು ಬಿಟ್ಟು ಬಿಡು ಅಂತ ಪ್ರತ್ಯೇಕ ಕೇಳಬೇಕು. ಆದರೆ ದ್ರೌಪದಿ ಕೇಳಲಿಲ್ಲ ಎಂದೂ ಕೂಡ ರುಜುಗಳು ತಮಗಾಗಿ ಲೌಕಿಕ ವರವನ್ನು ಕೇಳುವುದು ಅಂತ ಇಲ್ಲ. ಅಂದರೆ ರುಜುಗಳು ಎಂದೂ ಕೂಡ ಕಾಮ್ಯ ಕರ್ಮವನ್ನು ಮಾಡುವುದು ಅಂತ ಇಲ್ಲ. ಕಾಮ್ಯ ಕರ್ಮ ಮಾಡಿದ್ರೋ ರುಜುಗಳು ಅಲ್ಲ, ರುಜುಗಳು ಕಾಮ್ಯ ಕರ್ಮ ಮಾಡುವುದಿಲ್ಲ. ಸದ್ಯೇಗ ಎನ್ನನ್ನು ಬಿಟ್ಟು ಬಿಡು ಅಂತಂದ್ರೆ ಅದು ಕಾಮ್ಯ ಕರ್ಮ ಅಂತ ಆಗುತ್ತೆ. ಏನು ಬಂದರೂ ಬರಲಿ ಅಂತ ದಕ್ಕಿಸಿಕೊಳ್ಬೇಕು. ಏನೋ ಸಮಸ್ಯೆ ಬಂತು ನಮಗೆ ಜೀವನದಲ್ಲಿ, ಅದಕ್ಕೊಂದು ಪವಮಾನ ಹೋಮ ಮಾಡಿದ. ಸಮಸ್ಯೆ ಬಂತು ಅಂತ ಪರಿಹಾರಕ್ಕೋಸ್ಕರ ಪವಮಾನ ಹೋಮ ಮಾಡತಕ್ಕಂಥ ಪ್ರಸಂಗ ಬರಬಾರದು. ಹಾಗಾದರೆ ಪವಮಾನ ಹೋಮ ಮಾಡಬಾರ್ದ? ಮಾಡಬೇಕು. ಯಾವುದಕ್ಕೋಸ್ಕರ? ಭಗವಂತನಿಗೆ ಪ್ರೀತಿಯಾಗಲಿ ಅನ್ನೋ ಉದ್ದೇಶದಿಂದ. ನಮ್ಮ ಉದ್ದೇಶ ಆಗಿರಬೇಕು ಪವಮಾನ ಹೋಮದ್ದು. ಅದ ಏನಾದರೂ ಒಂದು ಫಲ ಇಟ್ಟುಕೊಂಡು ಮಾಡಿದರೆ ಕಾಮ್ಯ ಕರ್ಮ. ದ್ರೌಪದಿ ಏನು ಮಾಡಿದ್ರು? ಅವರನ್ನು ಬಿಟ್ಟು ಬಿಡು, ತನ್ನನ್ನು ಬಿಟ್ಟು ಬಿಡು ಅಂತ ತಾನು ಕೇಳಲಿಲ್ಲ. ಯಾಕೆ? ಅದು ಕಾಮ್ಯ ಕರ್ಮ ಆಗುತ್ತೆ ಅನ್ನತಕ್ಕಂಥ ಭಾವನೆಯಿಂದ ರುಜು ಸ್ಥಾನದಲ್ಲಿರತಕ್ಕಂಥ ದ್ರೌಪದಿ ತಾನು ಕೇಳಲಿಲ್ಲ. ಅಂತೂ ಅಲ್ಲ, ತನ್ನ ಗಂಡಂದಿರನ್ನಾದರೂ ದಾಸ್ಯ ಭಾವದಿಂದ ಬಿಡುವಂತೆ ವರ ಕೇಳಿದ್ರಲ್ಲ, ಆವಾಗ ತಕ್ಷಣ ಕೊಟ್ಟ ಉತ್ತರ ಇದು ವರ ಅಲ್ಲ. ಅಧರ್ಮತಃ ಹೃತತ್ವಾತ್ ತತ್ ದಾನಂ ನ ವರಹ ಭವೇತ್. ಅನ್ಯಾಯದಿಂದ ಧೃತರಾಷ್ಟ್ರ ಸ್ವೀಕಾರ ಮಾಡಿದ್ದರಿಂದ ಅದನ್ನು ಹಿಂದೆ ಪಡ್ಕೊಂಡ್ರೆ ಅದನ್ನು ವರ ಅಂತ ಕರೆಯುವುದಿಲ್ಲ. ಹಾಗಾದರೆ ದ್ರೌಪದಿಗೆ ಬಿಡುಗಡೆ ಆಗಿಲ್ಲಲ್ಲ, ದ್ರೌಪದಿಯನ್ನು ಬಿಟ್ಟು ಬಿಡು ಅಂತ ವಿದುರನೇ ಅಂದಿದ್ದ. ದ್ರೌಪದಿಯನ್ನು ಬಿಟ್ಟು ಬಿಡು ಅಂತ, ನೀನು ಮೊದಲು ದ್ರೌಪದಿಯನ್ನು ಬಿಡು, ಎಲ್ಲ ಸಮ ಆಗುತ್ತೆ ನೋಡು. ಪಾಂಡವರನ್ನು ಬಿಟ್ಟು ಬಿಡು ಅಂತಂದಿಲ್ಲ ಧೃತರಾಷ್ಟ್ರ, ಪಾಂಡವರನ್ನು ದಾಸ್ಯಭಾವದಿಂದ ಬಿಡಿಸು, ನಿನಗೆ ಕ್ಷೇಮ ಆಗುತ್ತೆ, ನಿನ್ನ ಮಕ್ಕಳು ಉಳಿಯುತ್ತಾರೆ. ಇಲ್ಲ, ವಿದುರ ಹಾಗೆ ಹೇಳಲಿಲ್ಲ. ವಿದುರ ಏನಂದದ್ದು, ಮೊದಲು ಹೆಣ್ಮಗಳನ್ನು ದಾಸ್ಯಭಾವದಿಂದ ಬಿಡಿಸು. ಯಾರ ಮನೆಯಲ್ಲಿ ಇರಬೇಕಾಗಿರತಕ್ಕಂಥ ಹೆಣ್ಮಗಳನ್ನು ಯಾರು ತಮ್ಮ ಮನೆಗೆ ಅಂತ ಹೇಳ್ಕೊಂಡು ಬಂದಿದ್ದಾರೋ ಮೊದಲ ದ್ರೌಪದಿಯನ್ನು ಅವರ ಮನೆಗೆ ಕೊಟ್ಟು ಕಳಿಸು, ನಿನಗೆ ಕ್ಷೇಮ ಆಗುತ್ತೆ. ಹಾಗಾದರೆ ನಮ್ಮ ಸಮಾಜದಲ್ಲಿ, ನಮ್ಮ ಲೋಕದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಪ್ರಾಯಶಃ ಒಂದು ಹೆಣ್ಣಿಗೆ ಕೊಟ್ಟಷ್ಟು ಮಹತ್ವ ಬೇರೆ ಯಾರಿಗೂ ಕೊಟ್ಟಿಲ್ಲ. ಆದರೂ ಹೆಣ್ಣು ತಿಳ್ಕೊಳ್ಳಿಲ್ಲ ಅಂದರೆ ಪ್ರಾರಬ್ಧವೇ ಅಂತ. ಏನು, ಹೆಣ್ಣು ಈಗಲೂ ಕೂಡ ಕೂಗುತ್ತಾನೆ ಇದ್ದಾಳೆ, ಏನು ನನಗೆ ಹೊರಗೆ ಹೋಗ್ಲಿಕ್ಕಿಲ್ಲ, ನಾನು ಮನೆಯೊಳಗೆ ಇರಬೇಕು, ನಾನು ಮನೆಯೊಳಗೆ ಇರಬೇಕು. ಹಾಗಾದರೆ ತಾನು ಚಿಕ್ಕವಳು ಅಂತ ಇವಳೇ ಎಣಿಸಿಕೊಂಡದ್ದು. ಹೊರಗೆ ಹೋದ ಕ್ಷಣಕ್ಕೆ, ಹೊರಗೆ ಹೋಗಿ ದುಡ್ದು ಒಂದಷ್ಟು ದುಡ್ಡು ಸಂಪಾದನೆ ಮಾಡಿದ ಕ್ಷಣಕ್ಕೆ ದೊಡ್ಡ ವ್ಯಕ್ತಿ ಅಂತ ಭಾವಿಸಿದ್ದಾರೆ. ಆದರೆ ಶಾಸ್ತ್ರಕಾರರ ದೃಷ್ಟಿ ಹಾಗಿಲ್ಲ. ಮತ್ತೆ ಹೆಣ್ಣು, ನಾನೊಂದು ಮಾತು ಹೇಳ್ತೇನೆ, ಸ್ವಲ್ಪ ಕೆಳಮಟ್ಟದ್ದಾಗುತ್ತೋ ಏನೋ ಗೊತ್ತಿಲ್ಲ, ಆದರೂ ನಮ್ಮ ಆಂಗ್ಲ ಭಾಷೆಯ ಧಾಟಿಯಲ್ಲಿ ಹೇಗೆ ಬಂದಿದೆ ಎನ್ನುವುದನ್ನು ನಿಮಗೊಂಚೂರು ತಿಳಿಸ್ತೇನೆ. ಇನ್ನಾದರೂ ನಾವು ಸ್ವಲ್ಪ ಆಂಗ್ಲ ಭಾಷೆಯಲ್ಲಿ ಮಾತಾಡೋದು ಕಮ್ಮಿ ಮಾಡೋಣ, ಆವಾಗ ಸ್ವಲ್ಪ ಹೇಗೆ ಅರ್ಥ ಆಗಬೇಕೋ ಹಾಗೆ ಅರ್ಥ ಆಗುತ್ತಿಲ್ಲ, ಸ್ವಲ್ಪ ವಿಪರೀತ ಅರ್ಥ ಆಗುತ್ತೆ. ಏನು, ದಂಪತಿಗಳು ಭೇಟಿಗೆ ಬಂದರು, ನೀನೇನು ಮಾಡುತ್ತೆ ಅಂತ ಗ್ರಹಚಾರ, ಅವನಿಗೆ ಕನ್ನಡ ಬರುವುದಿಲ್ಲ, ಅದನ್ನು ಸ್ವಲ್ಪ ಆಂಗ್ಲ ಭಾಷೆಯಲ್ಲಿ ಕೇಳಬೇಕಾಗುತ್ತೆ. ಕೇಳಿದೆ ಆಂಗ್ಲ ಭಾಷೆಯಲ್ಲಿ, ನೀನೇನು ಮಾಡ್ತೀನಿ ಅಂತ, ಏನೋ ಉದ್ಯೋಗ ಮಾಡ್ತೇನೆ ಅಂತ. ಇವಳು ಯಾರು ಅಂತ, ಇವಳು ಯಾರು ಅನ್ನೋದಕ್ಕೆ ಅವನಿಗೆ ಅರ್ಥ ಮಾಡಿಕೊಂಡ, ಇವಳು ಏನು ಕೆಲಸ ಮಾಡ್ತಾಳೆ ಅಂತ ಅವನು ಅರ್ಥ ಮಾಡಿಕೊಂಡ. ಅರ್ಥ ಮಾಡಿಕೊಂಡು ಅಂದ, ಹೌಸ್ ವೈಫ್ ಅಂದ. ನನಗೇನು ಅಂತಲೇ ಅರ್ಥ ಆಗಿಲ್ಲ. ಅದನ್ನು ಬಿಡಿಸಿದ್ರೆ ತುಂಬ ಅರ್ಥ ಕೊಡುತ್ತೋ ಏನೋ,
ಅವ ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದು? ಮನೆಯಲ್ಲೇ ಇರುವವಳು ಕಚೇರಿಗೆ ಕೆಲಸಕ್ಕೆ ಹೋಗುವುದಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಹೌಸ್ ವೈಫ್ ಅಂತಂದ. ನಾನು ಪಕ್ಕದಲ್ಲಿದ್ದವರ ಹತ್ರ ತುಳುವಿನ ಹತ್ರ ಕೇಳಿದೆ, ಆಫೀಸಿನ ವೈಫ್ ಬೇರೆ ಉಂಟಾ ಅಂತ ಕೇಳಿದೆ. ಅದಕ್ಕೆಂದದ್ದು, ನಮಗೆ ಭಾರತೀಯರಿಗೆ ಆಂಗ್ಲ ಭಾಷೆಯೆಲ್ಲ ಸರಿ ಹೋಗುವುದಿಲ್ಲ, ನಮಗೆ ನಮ್ಮದೇ ಒಂದು ಭಾಷೆ ಅಂತ ಉಂಟು, ನಮ್ಮ ಭಾಷೆಗೆ ಸಂಸ್ಕಾರ ಉಂಟು. ಆ ಸಂಸ್ಕೃತವಾದ ಸಂಸ್ಕಾರದಿಂದ ಕೂಡಿದ ಭಾಷೆಯನ್ನು ಆಡಿದರೆ ಅದು ಹಳಿ ತಪ್ಪುವ ಪ್ರಸಂಗ ಇಲ್ಲ. ಇಲ್ಲದಿದ್ದರೆ ನಾವು ಭಾರತೀಯರು ಸುಸಂಸ್ಕೃತರಾದ ನಾವು ಅನ್ಯ ಭಾಷೆಯಿಂದ ಮಾತಾಡಿದರೆ ಅದು ಆಂಗ್ಲರು ಮಾತಾಡಬೇಕು, ಭಾರತೀಯರು ಕೇಳಿಕೊಳ್ಬೇಕು, ಹಳಿ ತಪ್ಪುವುದೇ ಜಾಸ್ತಿ ಇಂತಹ ಪ್ರಸಂಗ. ಕೊನೆಗೆ ಅವರು ಪಕ್ಕದಲ್ಲಿದ್ದವರು ಅದಕ್ಕೆ ವಿವರಣೆ ಕೊಟ್ಟರು ತುಳುವಿನಲ್ಲಿ, ಅಂಚ ತರ್ತಾಯಿಕ ಇಂಚ ಅಂತ ತುಳುವಿನಲ್ಲಿ ವಿವರಣೆ ಕೊಟ್ಟರು. ಮತ್ತೆ ನಾನು ಸ್ವಲ್ಪ ಕೇಳುವುದೇ ಕಮ್ಮಿ ಮಾಡಿದೆ, ಇವರು ಏನು ಮಾಡ್ತಾರೆ ಅಂತ ಕೇಳುವುದೇ ಕಮ್ಮಿ ಮಾಡಿದೆ. ಹಾಗಾದರೆ ಇಂಥ ಪ್ರಸಂಗಗಳೆಲ್ಲ ಎಲ್ಲೋ ಅಪಾರ್ಥ ಅನ್ಯಾರ್ಥ ವಿಪರೀತಕ್ಕೆ ಹೋಗತಕ್ಕಂಥ ಪ್ರಸಂಗ ನಮ್ಮಲ್ಲಿ ಭಾರಿ ಉಂಟು. ಆದ್ದರಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಹೆಣ್ಮಗಳು ಅವಳು ಕಚೇರಿಗೆ ಹೋಗಿ ದುಡಿದ ಕ್ಷಣಕ್ಕೆ ಅವಳಿಗೆ ಮಹತ್ವ ಅಂತಲ್ಲ, ಮತ್ತೆ ಅವಳಿಗೂ ಒಂದು ನಮ್ಮ ದೇಶ ನಮ್ಮ ಶಾಸ್ತ್ರ ಉತ್ತಮ ಸ್ಥಾನವನ್ನು ಕೊಟ್ಟಿದೆ. ಆ ಸ್ಥಾನವನ್ನು ದ್ರೌಪದಿ ಉಳಿಸಿಕೊಂಡು ಯಾವುದೇ ರೀತಿಯಾಗಿರತಕ್ಕಂಥದ್ದಕ್ಕೆ ತಾನು ಹೋಗದೆ ಮತ್ತೆ ಎನ್ನ ಗಂಡಂದಿರನ್ನು ಬಿಟ್ಟು ಬಿಡು, ತಾನು ಬಿಡಿಸಿಕೊಳ್ಬೇಕೆನ್ನತಕ್ಕಂಥ ಇದಕ್ಕೆ ಅವಳು ಹೋಗಿಲ್ಲ, ಎನ್ನನ್ನು ಬಿಟ್ಟು ಬಿಡುವಂತ ದ್ರೌಪದಿ ಕೇಳಲಿಕ್ಕೆ ಹೋಗಿಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರ ತಾನು ಯಾವುದನ್ನು ಮಾಡಿಕೊಳ್ಳಿಕ್ಕೆ ದ್ರೌಪದಿ ಹೋಗದೆ ಸರಾಷ್ಟ್ರಸ್ಯ ಸಭ್ರಾತುಹು ಧರ್ಮಜಸ್ಯ ವಿಮೋಕ್ಷಣಂ ವೌರೇ, ಎನ್ನ ಗಂಡನನ್ನು ಬಿಟ್ಟು ಬಿಡು, ಎನ್ನ ಗಂಡನನ್ನು ಬಿಟ್ಟು ಬಿಡು. ಅಂದ್ರೆ ಏನ ಅಭಿಪ್ರಾಯ? ಗಂಡಂದಿರು ಹೋಗಲಿ, ವಿದುರನೂ ಕೂಡ ಗಂಡಂದಿರನ್ನು ಪಾಂಡವರನ್ನು ಬಿಟ್ಟು ಬಿಡು ಅಂತ ಕೇಳಲಿಲ್ಲ, ದ್ರೌಪದಿಯನ್ನು ಬಿಟ್ಟು ಬಿಡು ಅಂತ ವಿದುರ ಅಂದದ್ದು. ಯಾಕೆ? ಹೆಣ್ಮಗಳಿಗೆ ನಮ್ಮ ಸಮಾಜದಲ್ಲಿ ಅಷ್ಟು ಮಹತ್ವ ಇದೆ, ಅವಳು ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಅವಳು ಸ್ಥಾನ ಪಲ್ಲಟಳಾದರೆ, ಅವಳನ್ನು ಸ್ಥಾನ ಪಲ್ಲಟ ಮಾಡಿದರೆ ಸಮಾಜದಲ್ಲಿ ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೆಣ್ಮಗಳು ಎಲ್ಲಿ ಇರಬೇಕಾದವಳು ಮತ್ತೊಂದು ಕಡೆಗೆ ಬಂದರೆ, ಪಾಂಡವರ ಬಳಿಯಲ್ಲಿ ಇರಬೇಕಾದವಳು ದುರ್ಯೋಧನ ಬಳಿಗೆ ಬಂದದ್ದಕ್ಕೆ ಏನಾಯಿತು? ನೀರು ಸಮುದ್ರದಲ್ಲಿ ಇರಬೇಕಾದ್ದು ಊರಿಗೆ ಬಂತು. ಎಲ್ಲಿ ಇರಬೇಕೋ ಅದು ಅಲ್ಲಿಂದ ಮತ್ತೊಂದು ಕಡೆಗೆ ಹೋಗೋದು ಯಾವಾಗ? ಸ್ಥಾನ ಪಲ್ಲಟ ಆಗೋದು ಯಾವಾಗ? ನಮ್ಮಲ್ಲಿ ಎತ್ರ ನಾರಿಯಸ್ತು ಪೂಜ್ಯಂತೆ, ನಮ್ಮ ಸಂಸ್ಕೃತಿ. ಆ ಹೆಣ್ಮಗಳು ಎಲ್ಲಿ? ಆದ್ರಿಂದ ವಿದುರ ಅಂದ, ನಿನ್ನ ಮಕ್ಕಳು ಉಳಿಯುವುದು ಪಾಂಡವರನ್ನು ದಾಸ್ಯ ಭಾವದಿಂದ ಬಿಡಿಸಿದ್ರಿಂದ ಅಲ್ಲ, ದ್ರೌಪದಿಯನ್ನು ಮೊದಲು ನೀನು ಬಿಡುವುದರಿಂದ ನಿನ್ನ ಮಕ್ಕಳು ಉಳಿಯುತ್ತಾರೆ ಅಂತ ವಿದುರ ತಾನು ದ್ರೌಪದಿಗೆ ಅಷ್ಟು ಗೌರವವನ್ನು ಕೊಟ್ಟು ಮಹತ್ವ ಕೊಟ್ಟು ಮಾತಾಡಿದ ಮೇಲೆ ಧೃತರಾಷ್ಟ್ರ ದ್ರೌಪದಿಯನ್ನು ಕರೆದು, ಏನು ವರ ಬೇಕು ಕೇಳು, ನಿನ್ನನ್ನು ಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ಅಂತ ಹೇಳಿದ್ರೂ ಇಲ್ವೋ ಗೊತ್ತಿಲ್ಲ. ನಿನಗೆ ಏನು ಬೇಕು ಕೇಳು ಅಂತಂದಾಗ, ನನಗಿಂತದ್ದು ಬೇಕು ಅಂತ ಕೇಳತಕ್ಕಂಥ ಜಾಯಮಾನ ರುಜು ಸ್ಥಾನದಲ್ಲಿರತಕ್ಕಂಥ ದ್ರೌಪದಿ ಮಾಡಿಕೊಳ್ಳಿಲ್ಲ. ಒಂದು ವರವನ್ನು ಕೇಳಿದ್ರು, ಗಂಡಂದ್ರನ್ನು ಬಿಟ್ಟು ಬಿಡು ಅಂತ ಕೇಳಿದ್ಬಿಟ್ಲು ಧೃತರಾಷ್ಟ್ರ. ಬಿಟ್ಟಿದ್ದೇನೆ ಅಂತಂದ ದ್ರೌಪದಿ, ನೀನು ಹೋಗು ಅಂತಂದ. ದ್ರೌಪದಿಗೆ ಅಪೇಕ್ಷೆ ಇರಲಿಲ್ಲ ಹೋಗಬೇಕು ಅಂತ. ಯಾಕೆ? ಅವರು ಅಷ್ಟು ತಾಕತ್ತುಳ್ಳ ಹೆಣ್ಮಗಳು. ಒಂದು ಸಂದರ್ಭದಲ್ಲಿ ತನ್ನ ಗಂಡಂದಿರು ಯುದ್ಧ ಮಾಡುವುದಿಲ್ಲ ಅಂತ ಲೌಕಿಕವಾಗಿ ಹೇಳಿದಾಗ ಅವಳು ಏನಂದಿದ್ದಳು? ಅವಮಾನ ಆದದ್ದು ಎನಗೆ, ಎನ್ನ ಗಂಡಂದಿರಿಗಲ್ಲ. ಆದ್ರಿಂದ ಈ ಗಂಡಂದಿರು ಯುದ್ಧ ಮಾಡದಿದ್ರೆ ಅಷ್ಟೇ ಹೋಯಿತು, ಈ ಗಂಡಂದಿರಿಂದ ಪಡೆದ ಮಕ್ಕಳನ್ನು ಕಟ್ಟಿಕೊಂಡು ನಾನು ಹೋರಾಡ್ತೇನೆ ಅಂತ ದ್ರೌಪದಿ ಹೇಳಿರತಕ್ಕಂತಹ ಮಾತು. ಆದ್ರಿಂದ ದ್ರೌಪದಿ ತಾನು ದಕ್ಕಿಸಿಕೊಳ್ಳಬಲ್ಲೆ ಅಂತ ಅವಳಿಗೆ ಧೈರ್ಯ ಇತ್ತು. ಆದ್ರಿಂದ ಗಂಡಂದ್ರನ್ನು ಬಿಟ್ಟು ಬಿಡು, ಧರ್ಮಜ, ಧರ್ಮಜನ ಬಗ್ಗೆ ಬಹಳ ಭಯ ಇತ್ತು ಅವಳಿಗೆ. ಆದ್ರಿಂದ ಏನ್ ಮಾಡಿದ್ರು? ಮೊದಲು ಧರ್ಮಜನನ್ನು ಬಿಟ್ಟು ಬಿಡು ಅಂತ ದ್ರೌಪದಿ ಇಷ್ಟು ಧೃತರಾಷ್ಟ್ರನಲ್ಲಿ ಕೇಳಿದ್ದಕ್ಕೆ ಧೃತರಾಷ್ಟ್ರ ಪಾಂಡವರ ಮೇಲಿನ ಮಮತೆಯಿಂದ ಅಲ್ಲ, ಅಥವಾ ದ್ರೌಪದಿಯವರ ಕೇಳಿದ್ದಾಳೆ ಅಂತಲ್ಲ, ತನ್ನ ಮಕ್ಕಳು ಬದುಕಬೇಕು ಎನ್ನುವ ದೃಷ್ಟಿಯಿಂದ ಪಾಂಡವರನ್ನು ತಾನು ಬಿಟ್ಟು ಬಿಟ್ಟ. ಧರ್ಮರಾಜ ಅಷ್ಟೂ ಸಂಪತ್ತನ್ನು ಕಟ್ಟಿಕೊಂಡು, ದ್ರೌಪದಿಯನ್ನು ಕಟ್ಟಿಕೊಂಡು ಪುನಃ ತಿರುಗಿ ನಾನು ಇಂದ್ರಪ್ರಸ್ಥ ಪ್ರವೇಶ ಮಾಡಿದ. ತತಃ ವಿಮುಕ್ತಾಹ ಪ್ರಯಯುಹು ಪಾಂಡವಾಹ. ಹಾಗಾದರೆ ಧರ್ಮರಾಜನನ್ನು ದಾಸ್ಯದಿಂದ ಬಿಡಿಸಿದ್ದು ದ್ರೌಪದಿ, ಧರ್ಮರಾಜನನ್ನು ಸಂಸಾರದಿಂದ ಬಿಡಿಸಿದ್ದು ದ್ರೌಪದಿ. ದ್ರೌಪದಿ ಅಂದರೆ ವೈದಿಕ ವಿದ್ಯೆ, ವೇದವಿದ್ಯೆ. ನಾವಿಲ್ಲಿ ಸಂಸಾರದಲ್ಲಿ ಹೇಗಿದ್ದೇವೆ? ಯಾರ ದಾಸರಾಗಬಾರದೋ ಅಂಥವರಿಗೆ ದಾಸರಾಗಿ ಬದುಕುತ್ತಾ ಇದ್ದೇವೆ. ಏನು ದಾಸರಾಗಿ ಬದುಕುವುದು ಅಂತಂದರೆ,
ಅವರ ಮುಂದೆ ಹೋಗಿ ನಿಲ್ಲೋದು, ಅವರು ಕೊಟ್ಟ ಸಂಬಳ ಇಸ್ಕೊಂಡು ಬರೋದು, ಅದರಲ್ಲಿ ಅವರು ಕಡಿತ ಮಾಡಿ ಕೊಟ್ಟರೆ ಎಷ್ಟು ಕೊಟ್ಟರು ಅಷ್ಟೇ ತರುವುದು, ಇದನ್ನೆಲ್ಲ ದಾಸ್ಯಭಾವ ಅಂತ ಕರೀತಾರೆ. ಇದರಿಂದ ಬಿಡುಗಡೆ ಯಾವಾಗ? ದ್ರೌಪದಿ ಎಂಬ ವೇದ ವಿದ್ಯೆಯಿಂದ. ಹಾಗಾದರೆ ನಮಗೆಲ್ಲ ಬಿಡುಗಡೆ ಕೊಡಬೇಕು ಯಾರು? ದ್ರೌಪದಿ. ಅದು ನಿತ್ಯ ಜೀವನದಲ್ಲಿ ದ್ರೌಪದಿಯ ಚಿಂತನೆ ಮಾಡಬೇಕು. ನಾವು ನಿತ್ಯ ಬೆಳಿಗ್ಗೆ ಎದ್ದು ಯಾವುದನ್ನು ಚಿಂತನೆ? ಗಜೇಂದ್ರ ಮೋಕ್ಷ ಚಿಂತನೆ ಮಾಡ್ತೇವೆ ಅಂತೆ. ಅದಕ್ಕಂದ್ರು ಗಜೇಂದ್ರ ಮೋಕ್ಷದೊಟ್ಟಿಗೆ ಇದನ್ನೂ ಸೇರಿಸಬೇಕು. ಪಾಂಡವರನ್ನು ದಾಸ್ಯ ಭಾವದಿಂದ ಬಿಡಿಸಿದವಳು ದ್ರೌಪದಿ ಅಂತ ಇದೊಂದು ಚಿಂತನೆಯನ್ನು ಬೆಳಿಗ್ಗೆ ಎದ್ದು ಸೇರಿಸಿದರೆ ಗಜೇಂದ್ರ ಮೋಕ್ಷದ ಚಿಂತನೆ ಯಾಕೆ ಅಂತ ಗೊತ್ತಲ್ಲ. ಆದಷ್ಟು ಹೆಂಡತಿ ಮಕ್ಕಳು ಕೈಕಾಲು ಹಿಡಿದು ಎಳೆಯುವುದು ತಪ್ಪಲಿ ಅಂತ ಅರ್ಥ, ಮತ್ತೇನು ಅಲ್ಲ. ಗಜೇಂದ್ರ ಮೋಕ್ಷದಲ್ಲಿ ಅಷ್ಟೇ ಆದದ್ದಲ್ವ, ಅದು ಮೊಸಳೆ ಕಾಲು ಹಿಡಿದು ಎಳೆಯುವುದು ಆನೆದ್ದು ಅಷ್ಟೇ. ಆನೆ ನೀರೊಳ ಒಳಗೊಳಗೆ ಹೋಗುವುದು, ಹೊರಗೆ ಬರಲಿಕ್ಕೆ ಸಾಧ್ಯ ಆಗದಿರುವುದು, ಅದು ಮೋಕ್ಷ. ಅಲ್ಲಿಂದ ಬಿಡುಗಡೆ ಅಷ್ಟೇ ತಾನೇ, ಅದೇ ಅನುಸಂಧಾನ ತಾನೇ. ಅದೇ ರೀತಿಯಲ್ಲಿ ಅಂದರೆ ಊರಿನವರಿಗೆ ಸಿಕ್ಕಿ ನಾನು ಜಂಜಾಟಕ್ಕೆ ಸೇರುವುದು ತಪ್ಪಲಿ ಎನ್ನುವುದು ಗಜೇಂದ್ರ ಮೋಕ್ಷದ ಸಂದೇಶ. ಆದರೆ ದ್ರೌಪದಿಯ ಚಿಂತನೆಯ ಸಂದೇಶನೂ ಇಷ್ಟೇ. ಏನು? ಯಾರ್ಯಾರ ಬಾಗಿಲ ಮುಂದೆ ನಿಂತು ಧನದಾಸೆಗಾಗಿ ನಾನು ಧನಿಕರ ಮನೆಗಳ ಕೊನೆ ಬಾಗಿಲಲ್ಲಿ ನಿಂತು ತೊಳಲಿ ಬಳಲಿದೆನೋ ಶ್ರೀಕಾಂತ ಎನಗಿಷ್ಟು ದಯ ಮಾಡು ತಂದೆ. ಈ ಅನುಸಂಧಾನ ಇದು ನಮ್ಮ ಜೀವನದಲ್ಲಿ ಎಷ್ಟೊತ್ತಿಗೆ ಯಾರ ದಾಸ್ಯ ಮಾಡುವ ಪ್ರಸಂಗ ಬಂದೀತು ಅಂತ ಗೊತ್ತಿಲ್ಲ. ಅದನ್ನು ತಪ್ಪಿಸುವುದಕ್ಕೋಸ್ಕರ ಬೆಳಿಗ್ಗೆ ಎದ್ದ ಕೂಡಲೇ ನಿತ್ಯ ಹೇಳುವುದುಂಟು, ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಅಂತ ಹೇಳುವುದುಂಟು. ದ್ರೌಪದಿಯ ಪ್ರಸಂಗ ಬಂದಾಗ ಇಷ್ಟು ಘಟನೆಯನ್ನು ಸೇರಿಸಿಕೊಂಡು ಧೃತರಾಷ್ಟ್ರನ ಬಳಿಯಿಂದ ಪಾಂಡವರನ್ನು ಬಿಡಿಸಿ ದ್ರೌಪದಿ ಕರೆದುಕೊಂಡು ಹೋದಳು ಅಂತ ಈ ಚಿಂತನೆಯನ್ನು ಮಾಡಿಬಿಟ್ರೆ ಯಾರ್ಯಾರ ಮುಂದೆ ದಾಸ್ಯ ಭಾವದಿಂದ ತಲೆ ತಗ್ಗಿಸ್ತಕ್ಕಂಥ ಪ್ರಸಂಗ ನಮ್ಮ ಜೀವನದಲ್ಲಿ ತಪ್ಪುತ್ತೆ ಅನ್ನತಕ್ಕಂಥ ಸಂದೇಶ ಇದರಲ್ಲಿ ಸೇರಿಸಿಕೊಂಡು ಪಾಂಡವರು ದ್ರೌಪದಿಯನ್ನು ಕಟ್ಟಿಕೊಂಡು ಸಂಪತ್ತನ್ನು ಕಟ್ಟಿಕೊಂಡು ಪುನಃ ಇಂದ್ರಪ್ರಸ್ಥಕ್ಕೆ ಪ್ರವೇಶ ಮಾಡಿ ಏನು ರಾಜ್ಯ ವ್ಯವಸ್ಥಿತವಾಗಿ ಆಳುತ್ತಾರೆ ಅಂತಂದಾಗ ಮೆಲ್ಲ ದುಶ್ಯಾಸನ ಧೃತರಾಷ್ಟ್ರನ ಬಳಿಗೆ ಪುನಃ ಬಂದ ಅಂತ. ಅಪ್ಪ ಏನು ಮಾಡಿದ್ದು ನೀನು ಅಂದ. ಏನು ಮಾಡಿದೆ? ಅಲ್ಲ, ಎಷ್ಟು ಶ್ರಮ ಪಟ್ಟಿದ್ದೇವೆ ಗೊತ್ತೋ ಪಾಂಡವರಿಂದ ಸಂಪತ್ತನ್ನು ಹಿಡ್ಕೊಳ್ಳಿಕ್ಕೆ ತರಲಿಕ್ಕೆ. ಒಂದು ಕ್ಷಣದಲ್ಲಿ ಸಂಪತ್ತನ್ನು ಹಿಂದೆ ಕೊಟ್ಟಿಯಲ್ಲ, ನೀನು ಸಂಪಾದನೆ ಮಾಡಿದ್ದ. ದುಶ್ಯಾಸನ ಅಪ್ಪನನ್ನು ಗದರಿಸ್ತಾ ಇದ್ದಾನೆ. ದುಷ್ಟ ಶಾಸನ, ನೀನು ಸಂಪಾದನೆ ಮಾಡಿದ್ದ, ನಾವು ಸಂಪಾದನೆ ಮಾಡಬೇಕು ಶ್ರಮಪಟ್ಟು. ನೀನು ಭಾರೀ ದಾನ ಧರ್ಮ ಮಾಡಬೇಕಲ್ಲ. ಪಾಂಡವರಿಗೆ ಯಾರಿಗೆ ಕೊಟ್ಟಿ ತಿರುಗಿ? ಯಾರಿಂದ ತಂದಿದ್ದೇವೋ ಅವರಿಗೇನೆ ಪುನಃ ಕೊಟ್ಟಿ. ಹಾವು ತುಂಬ ಹಾಲು ಕುಡಿದು ವಿಷಪರಿಪೂರಿತ ಆಗಿದೆ, ಅದರಿಂದ ವಿಷವನ್ನೆಲ್ಲ ವಾಂತಿ ಮಾಡಿಸಿದರೆ ನೀನು ಏನು ಮಾಡಿದ್ದಿ? ಆ ವಿಷವನ್ನು ಪುನಃ ಅದೇ ಹಾವಿಗೆ ಕುಡಿಸಿದ್ದಿ. ಮೊದಲೇ ಅದು ಹಾವು, ವಿಷವನ್ನು ನಾನು ವಾಂತಿ ಮಾಡಿಸಿದ್ರಿಂದ ಪಾಂಡವರು ಮೊದಲೇ ವಿಷ ಜಂತುಗಳು. ಅವರಲ್ಲಿ ಸಂಪತ್ತೆನ್ನತಕ್ಕಂಥದ್ದು ಅಷ್ಟು ಮದ, ಸಂಪತ್ತಿನ ಮದ ಅಷ್ಟು ವಿಷವಾಗಿ ಸೇರಿತ್ತು. ಪೂರಾ ನಾನು ವಾಂತಿ ಮಾಡಿಸಿದೆ, ಪಾಂಡವರು ವಿಷದ ಹಲ್ಲು ಇಲ್ಲದ ಹಾವಿನಂತೆ ಆಗಿದ್ದಾರೆ. ನೀನು ಏನು ಮಾಡಿದ್ದಿ? ಪುನಃ ಪಾಂಡವರೆಂಬ ಸರ್ಪಗಳಿಗೆ ಹಾಲೆರೆದಿಯಲ್ಲ. ಹಾಗಾದರೆ ಸರ್ಪಗಳು ಮೊದಲು ನಾವು ವಿಷ ವಾಂತಿ ಮಾಡಿಸಿದ ನಮ್ಮ ಮೇಲೆ ಆ ಸರ್ಪಗಳು ಮೊದಲೇ ಸಿಟ್ಟಿಗೆದ್ದಿದ್ದಾವೆ. ನೀನೀಗ ಸಾರದ್ದಕ್ಕೆ ಮತ್ತಷ್ಟು ಹಾಲು ಹಾಕಿ ಅವುಗಳನ್ನು ಮತ್ತಷ್ಟು ಪುಷ್ಟೀಕರಿಸಿ ನಮ್ಮ ಮೇಲೆ ಇನ್ನಷ್ಟು ವಿಷ ಕಾರುವಂತೆ ನೀನು ಮಾಡಿದ್ದೆಲ್ಲ. ಈಗ ನಮಗೆ ಸಾವಿನ ಭಯ ಇಮ್ಮಡಿಯಾಯಿತು. ನಾವು ಸಾಯ್ಬಾರದು ಅಂತಲ್ಲೂ ನೀನೀಗ ಪಾಂಡವರಿಂದ ಬಿಡಿಸಿದ್ದು ಏನಾಯ್ತು ಗೊತ್ತ? ಫಲಿತಾಂಶ, ಸಾವಿನ ಭಯ ನಮಗೆ ಇಮ್ಮಡಿ ಆಯಿತು. ಬರ್ತಾನೆ ಸದ್ಯದಲ್ಲೇ ಭೀಮಸೇನ, ಅವನಿಗೆ ಬಲ ಬಂತು, ಸಂಪತ್ತಿನ ಬಲ ಬಂತು, ಸೈನ್ಯದ ಬಲ ಬಂತು, ಬರ್ತಾನೆ ನಮ್ಮನ್ನು ಬಡಿಲಿಕ್ಕೆ ಅಂತ ಹೇಳಿದಾಗ ನಾನೇನು ಮಾಡಬೇಕು ಅಂತ ಧೃತರಾಷ್ಟ್ರ ಮೊದಲು ವಿದುರನ ಹತ್ರ ಕೇಳಿದ್ದ ಏನು ಮಾಡಬೇಕು ಅಂತ, ಈಗ ದುಶ್ಯಾಸನ ಹತ್ರ ಕೇಳಿದ ಏನು ಮಾಡಬೇಕು ಅಂತ. ಸ್ವಂತ ಬುದ್ಧಿ ಇಲ್ಲದವ ಅಂದರೂ ಧೃತರಾಷ್ಟ್ರ ಅಂದರೂ ಒಂದೇ ಅರ್ಥ, ಸ್ವಂತಿಕೆ ಇಲ್ಲದವರು ಅಂತಂದ್ರು ಧೃತರಾಷ್ಟ್ರರು ಅಂತಂದ್ರು ಒಂದೇ ಅರ್ಥ. ಅಂದರೆ ನೋಡಿ, ಒಂದು ದೇವತೆಗಳು ನಮಗಾಗಿ ಎಷ್ಟು ತ್ಯಾಗ ಮಾಡ್ತಾರೆ ಅಂತ. ಒಬ್ಬ ಗಂಧರ್ವ ನಮಗಾಗಿ ಈ ದಿವಸ ಧೃತರಾಷ್ಟ್ರ ಎಂಬ ಹೆಸರನ್ನು ಹಿಡ್ಕೊಂಡು ಬಂದ, ಕುರುಡನಾಗಿ ಬಂದ, ತಾನು ಬುದ್ಧಿಲ್ಲದವರಂತೆ ನಟನೆ ಮಾಡಿದ, ನಾಟಕ ಮಾಡ್ತಾ ಇದ್ದಾರೆ, ಮುಂದಿನ ಸಮಾಜ ಹೀಗೆ ಇರುತ್ತೆ ಅಂತ ಧೃತರಾಷ್ಟ್ರ ತನ್ನನ್ನು ತ್ಯಾಗ ಮಾಡಿದ. ಇಡೀ ದೇವತೆಗಳ ವಂಶ ಸಂತತಿ ಉಂಟಲ್ಲ, ಧರೆಗೆ ಇಳಿದುಕೊಂಡು ಬಂದಂತಹ ದೇವತೆಗಳ ಸಂತತಿ ಉಂಟಲ್ಲ, ಇವರು ಯಾರೂ ಕೂಡ ಸಹಜವಾಗಿ ಇದು ಉಳ್ಳವರಲ್ಲ. ಮತ್ತೆ ಮುಂದಿನ ಸಮಾಜ ಹೀಗೆ ಆಗುತ್ತೆ, ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಸಮಾಜಕ್ಕೆ ಪಾಠಕ್ಕೋಸ್ಕರ
ತಾವು ತ್ಯಾಗ ಮಾಡಿಕೊಂಡು ಬಂದಿದ್ದಾರೆ. ಧೃತರಾಷ್ಟ್ರ ಸ್ವಂತ ಬುದ್ಧಿ ಇಲ್ಲದವರಂತೆ ದುಶ್ಯಾಸನ ಹತ್ರ ಕೇಳ್ತಾನೆ, ನಾನೀಗ ಏನು ಮಾಡಬೇಕು ಅಂತ. ನಾವಾಗ ದುಶ್ಯಾಸನ ಹೀಗೆ ಮಾಡಬೇಕು ಅಂತ ಪಿತೂರಿ. ಒಂದು ಬದಿಯಲ್ಲಿ ನಮಗೆ ಒಳ್ಳೆಯತನನೂ ಯಾರೋ ಉಪದೇಶ ಮಾಡ್ತಾರೆ, ಮತ್ತೊಂದು ಬದಿಯಲ್ಲಿ ಯಾರೋ ಕೆಟ್ಟತನವನ್ನು ಉಪದೇಶ ಮಾಡ್ತಾರೆ. ಎರಡು ಕಿವಿಗಳಿಗೆ ಒಳ್ಳೆಯತನ ಕೆಟ್ಟತನ ಎಂಬ ಎರಡು ವಿಚಾರ ಬಂದಾಗ ನಾವು ವ್ಯಕ್ತಿಗಳು ಸಹಜವಾಗಿ ಜೀವನದಲ್ಲಿ ಏನಾಗುತ್ತಾರೆ, ಕೆಟ್ಟತನದ ಕಡೆಗೆ ವಾಲುತ್ತಾರೆ ಎನ್ನುವುದನ್ನು ಧೃತರಾಷ್ಟ್ರ ತಾನು ಸಮಾಜಕ್ಕೆ ತೋರಿಸಿಕೊಡ್ತಾ ಇದ್ದಾನೆ ಎಂಬಲ್ಲಿಗೆ ತಿಳಿಸಿ ಇಂದ್ರಪ್ರಸ್ಥವನ್ನು ಸೇರಿದ ಪಾಂಡವರನ್ನು ಪುನಃ ಎಳೆದು ತರಲಿಕ್ಕೆ ದುಶ್ಯಾಸನ ಪ್ರಯತ್ನ ಮಾಡ್ತಾ ಇದ್ದಾನೆ. ತಂದೆಯಲ್ಲಿ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ ಒಪ್ಪಿದ್ದಾನೆ. ಹೌದು ಅಂತ ತೋರಿತು ಧೃತರಾಷ್ಟ್ರನಿಗೆ. ನಾವು ಪಾಂಡವರ ಸತ್ವವನ್ನು ಪೂರಾ ಹೀರಿದ್ದೆವು, ಪಾಂಡವರು ನಮ್ಮ ದಾಸರನ್ನಾಗಿ ಮಾಡಿಕೊಂಡಿದ್ದೆವು. ಈಗ ಪುನಃ ಅದೇ ಪಾಂಡವರಿಗೆ ನಾವೇ ಔಷಧಿಯನ್ನು ಕೊಟ್ಟೆವು, ಅವರಿಗೆ ಸಾಮರ್ಥ್ಯ ಬರಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವೇ ಮಾಡಿದೆವು, ನಾವೇ ಪಾಂಡವರ ಕೈಯಲ್ಲಿ ಕೋಲು ಕೊಟ್ಟಿದ್ದೇವೆ ಹೊಡಿ ಅಂತ. ಆದ್ದರಿಂದ ಈಗ ಕೋಲು ಇಸ್ಕೊಳ್ಳುವ ಕೆಲಸ ಆಗಬೇಕು ಅಂತ ಧೃತರಾಷ್ಟ್ರನಿಗೆ ಪುನಃ ತೋರಿತು. ವಿದುರ ಕೋಲು ಕೊಡು ಪಾಂಡವರಿಗೆ ಅಂತ ಹೇಳುವವ, ದುಶ್ಯಾಸನ ಕೋಲು ಇಸ್ಕೋ ಅಂತ ಹೇಳುವವ. ಧೃತರಾಷ್ಟ್ರನಿಗೆ ಸ್ವಂತ ಏನು ಅಂತ ತೀರ್ಮಾನ ಇಲ್ಲ, ಕೊಡಬೇಕೋ ಇಸ್ಕೊಳ್ಬೇಕು ಅಂತ ಧೃತರಾಷ್ಟ್ರನಿಗೆ ಗೊತ್ತಾಗ್ತಾ ಇಲ್ಲ. ಒಮ್ಮೆ ಕೊಡ್ತಾನೆ, ಒಮ್ಮೆ ತೆಕ್ಕೊಳ್ತಾನೆ. ಹೊಡೀಲಿಕ್ಕನ್ನುವಾಗ ಇಸ್ಕೊಂಡು ಬಿಟ್ಟ, ಹೊರಡ್ತಾರೆ ಅಂತಂದಾಗ ಕೋಲು ಕೊಟ್ಟ. ಇಂತಹ ಪ್ರಸಂಗದಲ್ಲಿ ಧೃತರಾಷ್ಟ್ರನ ಜೀವನ ಡೋಲಾಯಮಾನ ಅಂತ. ತೊಟ್ಟಿಲಲ್ಲಿದ್ದಂಥ ತೊಟ್ಟಿಲಿನ ಧೃತರಾಷ್ಟ್ರ, ಸ್ವಂತ ತಿಳುವಳಿಕೆ ಇಲ್ಲದೆ ಇನ್ನೊಬ್ಬರ ತಿಳುವಳಿಕೆಗೆ ಅನುಗುಣವಾಗಿ ಕುಣಿಯುವಿಕೆ ಅಂತಂದ್ರು, ಆಚೆ ಈಚೆ ಓಲಾಡುವುದು ಅಂತಂದ್ರು, ತೊಟ್ಟಿಲಲ್ಲಿರುವುದು ಅಂತಂದ್ರು ಒಂದೇ ಅರ್ಥ. ಅಂತಹ ಧೃತರಾಷ್ಟ್ರ ಇಂತಹ ಪಾಡನ್ನು ತಾನು ಅನುಭವಿಸ್ತಾ ಇರಬೇಕಾದ್ರೆ ಧೃತರಾಷ್ಟ್ರನಿಗೆ ಹೌದು ಅಂತ ತೋರಿತು. ಪುನಃ ವಿದುರನನ್ನೇ ಕೊಟ್ಟು ಕಳಿಸಿದ, ಹೋಗು ಕರಿ ಪಾಂಡವರನ್ನು ಅಂತ. ಪಾಪ ವಿದುರ ಹೋದವನು ಮೊದಲಿನಂತೇನೆ ಅಂದ ಧರ್ಮರಾಜನಿಗೆ, ಅಣ್ಣ ಹೇಳಿದ್ದಾನೆ ಅಂತ ಬಂದಿದ್ದೇನೆ, ನಿನ್ನ ದೊಡ್ಡಪ್ಪ ಹೇಳಿದ್ದಾನೆ ಅಂತ ಬಂದಿದ್ದೇನೆ, ರಾಜನ ಆಜ್ಞೆ ತಿಳಿಸಿದ್ದೇನೆ, ಸ್ವಂತ ಅಭಿಪ್ರಾಯವನ್ನು ಹೇಳಿದ್ದೇನೆ. ಎರಡು ಅಭಿಪ್ರಾಯ ವಾಂತಿ ಮಾಡಿದ, ಸ್ವಂತ ಅಭಿಪ್ರಾಯ ಬರಬೇಡ. ಈ ದಿವಸ ನನಗೂ ಸ್ವಂತಿಕೆ ಅಂತ ಉಂಟು, ಧೃತರಾಷ್ಟ್ರನ ಅನ್ನ ಉಣ್ಣಬಹುದು ನಾನು, ಆದರೆ ಯಾರ ಅನ್ನ ಯಾರು ಉಂಡ್ರೂ ಅವರಿಗೊಂದು ಸ್ವಂತಿಕೆ ಅಂತ ಇದ್ದೇ ಇರುತ್ತೆ. ಎಲ್ಲಿ ತನಕ ಅಂದರೆ ಮೋಕ್ಷಕ್ಕೆ ಹೋದರೂ ನಮಗೆ ಸ್ವಂತ ಅಸ್ತಿತ್ವ ಉಂಟಂತೆ, ಪ್ರತ್ಯೇಕ ಅಸ್ತಿತ್ವ ಉಂಟಂತೆ, ಹಾಗಿರುವಾಗ ಜುಜುಬೆ ಸಂಸಾರದಲ್ಲಿ ಇಲ್ಲವೋ ಅಂತಾರೆ. ಆದ್ದರಿಂದ ಯಾರದ್ದೇ ಅಡಿಯಾಳಿಯಾಗಿರೋಣ, ನಮಗೊಂದು ಸ್ವಂತ ಅಭಿಪ್ರಾಯ ಅಂತ ಉಂಟೇ ಉಂಟಲ್ಲ, ರಾಜನ ಮಾತನ್ನು ಹೇಳಬೇಕು, ಅವನ ಅನ್ನ ಉಂಡುವುದಕ್ಕೆ ಅವನ ಮಾತನ್ನು ಒಪ್ಪಿಸಬೇಕು, ಆಮೇಲೆ ನಮ್ಮ ಸ್ವಂತ ಅಭಿಪ್ರಾಯವನ್ನು ಕೊಡಬೇಕು. ವಿದುರ ಎರಡೂ ಕೆಲಸ ಮಾಡಿದ, ರಾಜನ ಮಾತನ್ನು ಒಪ್ಪಿಸಿದ, ಬರಬೇಕು ನೀನು ಪಗಡೆಗೆ, ಅಣ್ಣನ ಆಜ್ಞೆ ಆಗಿದೆ. ಆಯಿತು, ಅಣ್ಣನ ಅನ್ನ ಉಂಡ ಕೆಲಸ ಇಷ್ಟೆ, ಏನು ನೀನು ಬರಬೇಕು ಅಂತ ಅದು ಹೇಳಿ ಆಯಿತು. ಇನ್ನು ತನ್ನ ಅಭಿಪ್ರಾಯ, ಪಾಂಡವರಿಗೆ ಹಿತೈಷಿಯಾಗಿ ತನ್ನ ಅಭಿಪ್ರಾಯ, ಬರಬಾರದು ನೀನು, ಸ್ವಂತ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ, ಬರಬಾರದು. ಧರ್ಮರಾಜ ಹೊರಟ, ಪಾಂಡವರು ನಾಲ್ಕು ಜನ ತಡೆದರು, ಕುಂತಿ ತಡೆದಳು, ದ್ರೌಪದಿ ತಡೆದಳು, ಆದರೂ ಧರ್ಮರಾಜ ಹೊರಟ. ಎರಡನೇ ಸಲ ಪಗಡೆ ಆಟಕ್ಕೂ ಕೂಡ ಧರ್ಮರಾಜ ಹೊರಟ. ಮೊದಲನೇ ಸಲದಲ್ಲಿ ಪಾಠ ಕಲಿತಿದ್ದಾನೋ ಇಲ್ಲ, ಪಾಠ ಮಾತ್ರ ಆದದ್ದು ಕಲೀಲಿಲ್ಲ. ನಾವು ಏನು ನಮ್ಮ ಜೀವನದಲ್ಲಿ ನಾವೀಗ ನೋಡ್ತೇವಲ್ಲ, ಏನದು ಪಾಠ ಆಗಿದ, ಓ ಆಗಿದೆ ಬರುತ್ತಾ, ಇಲ್ಲ. ಅಂತಹ ಪ್ರಸಂಗ ಧರ್ಮರಾಜನ ಪ್ರಸಂಗ ಆ ಮಟ್ಟದಲ್ಲಿ ಉಂಟು, ಪಾಠ ಆಗಿದೆ ಆದರೆ ಪಾಠವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿಲ್ಲ. ಪಗಡೆಯಾಟ ಮೋಸದಿಂದ ನಡೆಯುತ್ತೆ ಅಂತ ಗೊತ್ತು, ಯಾಕೆಂದ್ರೆ ಇದೇ ಧರ್ಮರಾಜ ಮುಂದೆ ತಾನು ಸನ್ಯಾಸಿಯಾದರೂ ವಿರಾಟನ ಮನೆಯಲ್ಲಿ ದಾಳ ಹಾಕುತ್ತಾನೆ, ಯದ್ಯಪಿ ತಾನು ಸನ್ಯಾಸಿ, ಅವನೇ ನಾಂದಿ ಹಾಕಿದ್ದ ಏನ, ತಾನು ದಾಳ ಹಾಕುತ್ತಾನೆ. ಯಾರು ಧರ್ಮರಾಜ ತಾನು ಸನ್ಯಾಸಿ ಆಗಿಕೊಂಡೇ ಪಗಡೆ ಆಟ ಆಡ್ಲಿಕ್ಕೆ, ಜೂಜು ಆಟ ಆಡ್ಲಿಕ್ಕೆ ತಾನು ತೊಡಗಿದ. ಜೂಜಿನೊಟ್ಟಿಗೆ ಮತ್ತೆಲ್ಲ ಬಂದೇ ಬರುತ್ತೆ ತಾನೆ, ಜೂಜು ಆಟ ಆಡ್ಲಿಕ್ಕೆ ತಾನು ಧರ್ಮರಾಜ ನಾಂದಿ ಹಾಕಿದ. ಹಾಗಾದ್ರೆ ಗೊತ್ತು, ಆವಾಗ ಮೋಸದಿಂದ ಪಗಡೆ ಆಟ ನಡೆದದ್ದು ಅಂತ ಮೊದಲಿನ ಆಟದಲ್ಲೇ ಧರ್ಮರಾಜನಿಗೆ ಗೊತ್ತು. ಆದರೂ ಎರಡನೇ ಸಲ ಹೊರಟ, ಯಾಕೆ ಇದಕ್ಕೆ ಉತ್ತರ